ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತೆರಡು ಸಂಖ್ಯೆ ತೊಂಬತ್ತೆಂಟು ನನ್ನ ಸಂಕಲ್ಪವು ನಿಲ್ಲುವುದು ನನ್ನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುವೆನು ನಾನು ನುಡಿದಿದ್ದೇನೆ ಅದನ್ನು ನಾನು ಈಡೇರಿಸುವೆನು ನಾನು ನಿರ್ಣಯಿಸಿದ್ದೇನೆ ಅದನ್ನು ನಾನು ಮಾಡುವೆನು ಏಷಾಯ ನಲವತ್ತಾರನೇ ಅಧ್ಯಾಯ ಹತ್ತರಿಂದ ಹನ್ನೊಂದನೇ ವಚನಗಳು ಅವರು ಕ್ರಿಸ್ತನು ಮತ್ತು ಅಪ್ಪೋಸ್ತಲರು ಪಾಡುಗಳನ್ನು ಪಡುತ್ತಿರುವಾಗಲೂ ಸಮಾಧಾನಕರವಾದ ಮನಸ್ಸನ್ನು ಹೊಂದುವಂತೆ ಅವರನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಂಡ ಆ ಬಂಧನ ಯಾವುದು ಅದು ಯಾವುದೆಂದರೆ ಅವರ ನಂಬಿಕೆ ದೇವರ ಪ್ರೀತಿ ಬಲ ಮತ್ತು ಜ್ಞಾನದಲ್ಲಿ ಅವರಿಗಿದ್ದ ನಂಬಿಕೆಯಾಗಿದೆ ದೇವರು ಏನನ್ನು ವಾಗ್ದಾನ ಮಾಡಿದ್ದಾರೋ ಅದನ್ನು ಖಂಡಿತವಾಗಿ ನೆರವೇರಿಸುತ್ತಾರೆ ಹಾಗೆಯೇ ಅವರ ನೀತಿಯುತ ಮತ್ತು ದಯಾಶೀಲ ದಯಾಳತ್ವದ ಯೋಜನೆಯು ಯಾವ ಸೋಲನ್ನು ಕಾಣುವುದಿಲ್ಲ ಎಂಬ ನಂಬಿಕೆಯಾಗಿದೆ ಏಕೆಂದರೆ ನನ್ನ ಸಂಕಲ್ಪವು ನಿಲ್ಲುವುದು ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ನಾನು ನುಡಿದಿದ್ದೇನೆ ಅದನ್ನು ನಾನು ಈಡೇರಿಸುವೆನು ನಾನು ನಿರ್ಣಯಿಸಿದ್ದೇನೆ ಅದನ್ನು ನಾನು ಮಾಡುವೆನು ಎಂದು ಪ್ರವಾದಿಗಳ ಬಾಯಿಂದ ಹೇಳಿದ ಉದ್ಗರವನ್ನು ಅವರು ನಂಬಿದ್ದರು ಸೇನೆಗಳ ಕರ್ತನು ಅರುಹಿದ್ದಾರೆ ಮತ್ತು ಯಾರ ಯಾರದ್ದನ್ನು ರದ್ದುಪಡಿಸುವರು ದೇವರ ಭರವಸೆಯ ಮೇಲೆ ಅವರು ವಿಶ್ರಾಂತಿಯನ್ನು ಪಡೆದರು ಆತನಲ್ಲಿ ಅವರ ನಂಬಿಕೆಯು ಲಂಗುರ ಹಾಕಿತು ಮತ್ತು ಅದಕ್ಕೆ ವಿರುದ್ಧವಾಗಿ ಎಷ್ಟೇ ಭಯಂಕರವಾದ ಅಲೆಗಳು ಆರ್ಭಟಿಸಿದರೂ ಲೆಕ್ಕಕ್ಕೆ ಬರಲಿಲ್ಲ ಅಥವಾ ಅವರ ಜೀವನವು ಯಾವ ರೀತಿಯ ಚಂಡಮಾರುತಕ್ಕೆ ಹತ್ತಿತ್ತ ಹೊಯ್ದಾಡಿದರು ಅವರು ಇನ್ನೂ ಭದ್ರವಾಗಿ ದೇವರ ಸಿಂಹಾಸನವನ್ನು ಹಿಡಿದುಕೊಂಡಿದ್ದರು ಆಮೇನು